ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು MTR ಪೌಡರ್ನಲ್ಲಿ ವಾಂಗಿಬಾತ್ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬಟಾಣಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಜೊತೆಗೆ ಒಂದು 1/2 ಟೀಸ್ಪೂನಷ್ಟು ಇಲ್ಲಿ ಕಡಲೆಬೇಳೆ, ಹಾಗೆ ಒಂದು 1/2 ಸ್ಪೂನಷ್ಟು ಉದ್ದಿನ ಬೇಳೆ, ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಉರಿ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೆ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ನಾವೀಗ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಸ್ವಲ್ಪ ಫ್ರೈ ಆಗಲಿ, ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ ನಂತರ ನಾನೀಗ ಉದ್ದ ಬದನೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಒಂದು 50-60 ಸೆಕೆಂಡ್ಸ್ ಫ್ರೈ ಆದಮೇಲೆ ಹುಣಸೇಹಣ್ಣು ಹುಳಿನ ಬಿಟ್ಕೊಂಡು, ನೋಡಿ, ಒಂದು ಸ್ವಲ್ಪ ಹುಣಸೇಹಣ್ಣು ಹುಳಿನ ಬಿಟ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ನಾವು ಲೋ ಫ್ಲೇಮ್ನಲ್ಲಿ 1 ನಿಮಿಷ ಅಥವಾ 1.5 ನಿಮಿಷ ಹುಳಿನ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ತಗೊಳ್ತಾ ಇದ್ದೀನಿ, ಯಾಕಂದರೆ ಹುಳಿ ಇರುತ್ತೆ, ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಅದು ಸ್ವಲ್ಪ ಕುದಿ ಬಂದ ನಂತರ ನೀಗ MTR ಪೌಡರ್, ವಾಂಗಿಬಾತ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು 1 ನಿಮಿಷ ಲೋ ಫ್ಲೇಮ್ನಲ್ಲಿ ಮುಚ್ಚಿಟ್ಬಿಡಿ. ಅದೆಲ್ಲ ಸೈಡಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಅದನ್ನೆಲ್ಲ ಫ್ರೈ ಮಾಡಿ ಈಗ ಲಾಸ್ಟಿಗೆ ಸ್ವಲ್ಪ 1 ಸ್ಪೂನಷ್ಟು ನಾನಿಲ್ಲಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೀವು ರೈಸ್ನ ಕಲಿಸ್ಕೊಳ್ಬೋದು, ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವೆಲ್ಲ ಈ ರೀತಿ ಒಮ್ಮೆ ಸಿಂಪಲಾಗಿ ಟ್ರೈ ಮಾಡಿ, ಬೇಗನೆ ಆಗಿಬಿಡುತ್ತೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ತೆ ಫ್ರೆಂಡ್ಸ್.